ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಗೆದ್ದ ನಂತರ ರೋಹಿತ್ ಶರ್ಮಾ ಹೇಳಿದ್ದೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಲೆವೆಲ್ ಮಾತ್ರ ಸಖತ್ತಾಗಿತ್ತು. ನಾಲ್ಕು ಚೇಂಜ್ ಮಾಡಿದ್ರು ಬೌಲಿಂಗಲ್ಲಿ, ಕಂಪ್ಲೀಟ್ ಚೇಂಜ್ ಮಾಡಿದ್ರು ಬೌಲಿಂಗಲ್ಲಿ, ಆದರೂ ಕೂಡ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಅಂದರೆ ನಮ್ಮ ತಂಡ ಸಬಾಷ್ ಅನ್ನಲೇಬೇಕು. ಪ್ಲಸ್ ರೆಕಾರ್ಡು ಕೂಡ ಮಾಡಿದೆ, ಕಂಟಿನ್ಯೂಸ್ ಆಗಿ 17 T20 ಮ್ಯಾಚಸ್ ಗೆದ್ದಿದ್ದಾರೆ. ಈ ಒಂದು ದಾಖಲೆಯನ್ನು ಈಕ್ವಲ್ ಮಾಡಿದ್ದಾರೆ ಅಫ್ಘಾನಿಸ್ತಾನ್ ತಂಡಕ್ಕೆ. ರೋಹಿತ್ ಶರ್ಮಾ ಗೆದ್ದ ನಂತರ ಏನು ಹೇಳ್ತಾರಂದರೆ, ನಮ್ಮ ತಂಡ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತು. ಈ ಸೀರೀಸಲ್ಲಿ ಶ್ರೇಯಸ್ ಅವರ ಅಯ್ಯರ್ ಅವರ ಬ್ಯಾಟಿಂಗ್ ಮಾತ್ರ ಸೂಪರಾಗಿತ್ತು. ಪ್ಲಸ್ ನಮ್ಮ ಬೌಲಿಂಗು ಮೊದಲನೇ ಮ್ಯಾಚ್ ಕೂಡ ಚೆನ್ನಾಗಾಯಿತು, ಎರಡನೇ ಮ್ಯಾಚ್ ಕೂಡ ಚೆನ್ನಾಗಾಯಿತು, ಮೂರನೇ ಮ್ಯಾಚ್ ಕೂಡ ಚೆನ್ನಾಗಾಯಿತು. ಇದೀಗ ಟೆಸ್ಟ್ ಮ್ಯಾಚ್ ಒಂದು ಚೆನ್ನಾಗಾದರೆ ನಮಗೆ ಸಾಕು, ಮುಂದೆ ನಾವು ವಿಶ್ವಕಪ್ಗೆ ಟಾರ್ಗೆಟ್ ಮಾಡ್ತಿದ್ದೀರಿ. ನಮ್ಮ ಟೀಮ್ ಸೆಟ್ ಆಗಿದೆ, ವಿಶ್ವಕಪ್ಪಲ್ಲಿ ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ನಮ್ಮ ತಂಡ ವಿಶ್ವಕಪ್ಪನ್ನು ಗೆಲ್ಲಲಿದೆ ಅಂತ ರೋಹಿತ್ ಶರ್ಮಾ ಅವರು ಹೇಳ್ತಾರೆ. ಕಾನ್ಫಿಡೆಂಟ್ ತುಂಬ ತುಂಬ ಚೆನ್ನಾಗಿದೆ, ಶ್ರೇಯಸ್ ಅವರ ಬಗ್ಗೆ ಮಾತಾಡ್ತಾರೆ. ಪ್ಲಸ್ ಈ ಒಂದು ಸೀರೀಸಲ್ಲಿ ದಿಗ್ಗಜ ಆಟಗಾರರು ಇಲ್ಲ, ವಿರಾಟ್ ಕೊಹ್ಲಿ ಆಗಿರ್ಬೋದು, ರಿಷಭ್ ಪಂತ್ ಆಗಿರ್ಬೋದು, ಸ್ವಲ್ಪ ಜನ ಆಟಗಾರರಿಗೆ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ಇಂಜುರಿ ಆಗಿದೆ, ದೀಪಕ್ ಚಹರ್ಗೂ ಕೂಡ ಇಲ್ಲಿ ಇಂಜುರಿ ಆಗಿದೆ. ಅದಕ್ಕೆ ಅವರೆಲ್ಲರೂ ಇಲ್ಲ ಅಂದರೂ ನಮ್ಮ ತಂಡ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದರೆ ನಾವು ಆರಾಮಾಗಿ ವಿಶ್ವಕಪ್ಪನ್ನು ಗೆಲ್ಬೋದು. ನೋಡೋಣ ಯಾವ ರೀತಿ ವಿಶ್ವಕಪ್ಪಲ್ಲಿ ನಮ್ಮ ತಂಡ ಫಾರ್ಮ್ ಆಗುತ್ತೆ ಅಂತ. ಸದ್ಯಕ್ಕೆ ಈ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ, ಸೀರೀಸ್ ನಮ್ಮದಾಗಿದೆ. ಪೇಟಿಎಂ T20 ಸೀರೀಸ್ ಭಾರತ ತಂಡ ವಿಜಯಶಾಲಿಗಳಾಗಿ ಗೆದ್ದಿದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂಟ ಸ್ಟೇ ಟ್ಯೂನ್. ಬಾಯ್ ಬಾಯ್.